ನಮಸ್ಕಾರ ಇದು ಜಾಣ ಸುದ್ದಿ ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ ದಿನದಿನವೂ ವಿಜ್ಞಾನ ಸಂಪುಟ ಮೂರು ಸಂಚಿಕೆ ನೂರ ಅರವತ್ತಾರು ಮಾರ್ಚ್ ಆರು ಎರಡು ಸಾವಿರದ ಇಪ್ಪತ್ತು ವೈದ್ಯ ಲೋಕದ ಆಕಸ್ಮಿಕಗಳು ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಪೆನಿಸಿಲಿನ್ ಕಂಡು ಹಿಡಿದದ್ದು ಯಾರು ಎಂಬ ಪ್ರಶ್ನೆ ಕೇಳಿದರೆ ಶಾಲೆಯ ಮಕ್ಕಳು ಕೂಡ ಅಲೆಕ್ಸಾಂಡರ್ ಫ್ಲೆಮಿಂಗ್ ಎನ್ನುವ ಉತ್ತರ ಕೊಡುತ್ತಾರೆ ಆದರೆ ಪೆನಿಸಿಲಿನ್ ಔಷಧ ಕಂಡು ಹಿಡಿದದ್ದು ಯಾರು ಎಂಬ ಪ್ರಶ್ನೆ ಕೆಲವೇ ಮಂದಿ ಮಾತ್ರ ಉತ್ತರ ನೀಡಬಲ್ಲರು ಎರಡೂ ಪ್ರಶ್ನೆ ಒಂದೇ ಅಲ್ಲವೇ ಎಂದರೆ ಅದು ತಪ್ಪು ಫ್ಲೆಮಿಂಗ್ ಅವರು ಪೆನಿಸಿಲಿನ್ ಅನ್ನು ಆಕಸ್ಮಿಕವಾಗಿ ಕಂಡುಹಿಡಿದರೂ ಅಷ್ಟೇ ಆದರೆ ಅದನ್ನು ಔಷಧವನ್ನಾಗಿ ಪರಿವರ್ತಿಸುವ ಯಾವುದೇ ಪ್ರಯತ್ನವನ್ನು ಅವರು ಮಾಡಲೇ ಇಲ್ಲ ತಮ್ಮ ಜೀವನವನ್ನೇ ಪಣಕ್ಕೆ ಇಟ್ಟು ಪೆನಿಸಿಲಿನ್ ಎನ್ನುವ ವಸ್ತುವನ್ನು ಔಷಧ ರೂಪಕ್ಕೆ ಪರಿವರ್ತಿಸಿ ಅದನ್ನು ಜಗತ್ತಿಗೆ ನೀಡಿದವರು ಮೂರು ಮಹಾನ್ ಸಾಹಸಿಗಳು ಅವರೇ ಹಾವರ್ಡ್ ಫ್ಲೋರಿ ಅರ್ಸ್ಡ್ ಚೇನ್ ಮತ್ತು ನಾರ್ಮನ್ ಹೀಟ್ಲೆ ಆದರೆ ವಿಧಿಯ ಅಣಕವೋ ಎನ್ನುವಂತೆ ಹೆಚ್ಚೇನು ಮಾಡದ ಫ್ಲೆಮಿಂಗ್ ಹೆಸರು ಜಗತ್ಪ್ರಸಿದ್ಧವಾಯಿತು ನಿಜವಾದ ಸಾಧಕರು ಬಹುಮಟ್ಟಿಗೆ ಅನಾಮಿಕರಾಗಿಯೇ ಉಳಿದರು ಇದು ಆ ನೈಜ ಸಾಹಸಿಗಳ ಅಸಾಧಾರಣ ಸಾಧನೆಯ ಕತೆ ಬ್ಯಾಕ್ಟೀರಿಯಾ ಬೆಳೆಸಿದ್ದ ಪೆಟ್ರಿಡಿಶ್ನಲ್ಲಿ ಪೆನಿಸಿಲಿನ್ ನೋಟಾಟಮ್ ಎಂಬ ಹೆಸರಿನ ಫಂಗಸ್ ಸೇರಿ ಆ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ಹತ್ತಿಕ್ಕಿತು ಇದನ್ನು ಗಮನಿಸಿದ ಫ್ಲೆಮಿಂಗ್ ಆ ಫಂಗಸ್ನಲ್ಲಿ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಯಬಲ್ಲ ಅಂಶ ಇರುವುದನ್ನು ಪತ್ತೆ ಮಾಡಿ ಪೆನ್ಸಿಲಿನ್ ಔಷಧ ತಯಾರಿಸಿದರು ಎಂದು ಬಹುಮಟ್ಟಿಗೆ ಪ್ರಚಲಿತ ಇದು ಭಾಗಶಃ ಸತ್ಯ ಆ ಫಂಗಸ್ನಲ್ಲಿ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಯಬಲ್ಲ ಅಂಶ ಇರಬಹುದು ಎಂದು ಮಾತ್ರ ಫ್ಲೆಮಿಂಗ್ ಊಹಿಸಿದರು ಅದನ್ನು ಔಷಧ ಎಂದು ಪರಿಗಣಿಸುವ ಅಥವಾ ಅದನ್ನು ಔಷಧ ರೂಪಕ್ಕೆ ತರಬಲ್ಲ ಆಲೋಚನೆಯಾಗಲಿ ಅವರಿಗೆ ಬರಲೇ ಇಲ್ಲ ಒಂದು ಕೌತುಕದ ರೂಪದಲ್ಲಿ ಮಾತ್ರ ಅದನ್ನು ಪರಿಗಣಿಸಿದರೂ ಅಷ್ಟೇ ಈ ಘಟನೆ ನಡೆದದ್ದು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಆ ನಂತರ ಫ್ಲೆಮಿಂಗ್ ಪ್ರಕಟಿಸಿದ ಸುಮಾರು ಇಪ್ಪತ್ತೇಳು ವೈಜ್ಞಾನಿಕ ಪ್ರಬಂಧಗಳಲ್ಲಿ ಒಂದರಲ್ಲಿಯಾದರೂ ಆದರೂ ಪ್ರಸ್ತಾಪವೂ ಇರಲಿಲ್ಲ ಔಷಧವನ್ನಾಗಿ ಬಿಡಿ ಆ ರಾಸಾಯನಿಕ ಯಾವುದೆನ್ನುವ ಬಗ್ಗೆಯೂ ಅವರಿಗೆ ಹೆಚ್ಚು ಆಸಕ್ತಿ ಇದ್ದಂತೆ ಕಾಣುವುದಿಲ್ಲ ಕಡೆಗೆ ಪೆನ್ಸಿಲಿನ್ ಔಷಧವಾಗಿ ಮಾರ್ಪಾಟಾಗಿದ್ದು ಒಂದು ಸಾವಿರದ ನಲವತ್ತೊಂದರಲ್ಲಿ ಆಕಸ್ಮಿಕಗಳ ಸಾಹಸಯಾನದಲ್ಲಿ ಒಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಆಕ್ಸ್ಫರ್ಡ್ನಲ್ಲಿ ನಲ್ಲಿ ಹೊಸದೊಂದು ಸುಸಜ್ಜಿತ ರೋಗಶಾಸ್ತ್ರ ಅಧ್ಯಯನ ಕೇಂದ್ರ ಆರಂಭವಾಯಿತು ಅದರ ನಿರ್ದೇಶಕ ಮೂವತ್ತೇಳು ವರ್ಷ ವಯಸ್ಸಿನ ಡಾಕ್ಟರ್ ಹಾವರ್ಡ್ ಫ್ಲೋರಿ ಬಹಳ ದೂರದೃಷ್ಟಿಯ ಸಂಘಟನಾ ಕೌಶಲ್ಯವಿದ್ದ ಫ್ಲೋರಿ ಅವರಿಗೆ ಜೊತೆಯಾದದ್ದು ಪಾದರಸದಂತೆ ಚುರುಕಾಗಿದ್ದ ಅರ್ನ್ಸ್ಡ್ ಚೇನ್ ಮತ್ತು ಜೀವರಾಸಾಯನ ಶಾಸ್ತ್ರದಲ್ಲಿ ಅತ್ಯುತ್ತಮ ಕೌಶಲವಿದ್ದ ನಾರ್ಮನ್ ಹೀಟ್ಲೆ ಯಾವುದೋ ರೋಗವನ್ನು ಅಧ್ಯಯನ ಮಾಡಬೇಕಿದ್ದ ಈ ತ್ರಿವಳಿ ಕಡೆಗೆ ಪೆನ್ಸಿಲಿನ್ ಕಡೆಗೆ ಬಂದದ್ದು ಆಕಸ್ಮಿಕ ಕಣ್ಣೀರು ಲಾಲಾರಸ ರಸ ಶ್ಲೇಷ್ಮದಂತಹ ದೇಹದಿಂದ ದೂರ ಬೀಳುವ ದ್ರವಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಬಲ್ಲ ಅಂಶ ಇರುತ್ತದೆ ಎಂದು ಫ್ಲೆಮಿಂಗ್ ಪತ್ತೆ ಮಾಡಿದ್ದರು ಕರುಳಿನ ರೋಗಗಳಲ್ಲಿ ಇಂತಹದೇ ಪ್ರಕ್ರಿಯೆ ಕೆಲಸ ಮಾಡಬಹುದೇ ಎಂಬ ಕುತೂಹಲದಿಂದ ಫ್ಲೋರಿ ಮತ್ತು ಚೇನ್ ಪ್ರಯೋಗ ಮಾಡುತ್ತಿದ್ದರು ಆಗ ಫ್ಲೆಮಿಂಗ್ ರವರ ಕೆಲವು ಅಧ್ಯಯನಗಳನ್ನು ನೋಡುವ ಅವಕಾಶ ಅವರಿಗೆ ಸಿಕ್ಕಿತು ಹಾಗೆ ಹುಡುಕುವಾಗ ದೊರೆತದ್ದು ಪೆನಿಸೆಲಿನ್ ಕುರಿತಾದ ಫ್ಲೆಮಿಂಗ್ ಅವರ ಹಳೆಯ ಟಿಪ್ಪಣಿಗಳು ಇಂತಹ ಫಂಗಸ್ಗಳ ಸ್ರವಿಕೆಯಲ್ಲೂ ಬ್ಯಾಕ್ಟೀರಿಯಾ ನಾಶ ಮಾಡಬಲ್ಲ ಅಂಶಗಳು ಇರಬಹುದು ಎಂದು ಅವರ ಅಂದಾಜು ಹುಡುಕುವ ಬಳ್ಳಿ ತೊಡರಿದಂತೆ ಅವರ ಪ್ರಯೋಗಾಲಯದ ಕಟ್ಟಡದಲ್ಲೇ ಪೆನಿಸೆಲಿನ್ ನೋಟಾಟಂ ಫಂಗಸ್ ಬೆಳೆಯುತ್ತಿತ್ತು ಆ ಕೂಡಲೇ ಅವರ ಪ್ರಯೋಗ ಆರಂಭವಾಯಿತು ಪೆನ್ಸಿಲಿನ್ ನೋಟಾಟಂನನ್ನು ಬೆಳೆಸಿ ಹಿಂಡಿದಾಗ ಗಾಢ ಹಳದಿ ಬಣ್ಣದ ಸ್ರವಿಕೆ ಲಭಿಸಿತು ಈ ರಸವನ್ನು ಬೇರೆ ದ್ರಾವಣ ಬೆರೆಸಿ ಒಂದಕ್ಕೆ ಎಂಟು ನೂರರಷ್ಟು ತಿಳಿಯಾಗಿಸಿದರೂ ಅದು ಬ್ಯಾಕ್ಟೀರಿಯಾಗಳ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತಿತ್ತು ಈ ಹಂತದವರೆಗೆ ಫ್ಲೆಮಿಂಗ್ ಕೂಡ ತಲುಪಿದ್ದರು ಆದರೆ ಈ ಪೆನ್ಸಿಲಿನ್ ರಸವನ್ನು ಹಾಗೆಯೇ ಇಟ್ಟರೆ ಕೆಲವೇ ದಿನಗಳಲ್ಲಿ ತನ್ನ ಪರಿಣಾಮ ಕಳೆದುಕೊಳ್ಳುತ್ತಿತ್ತು ಹೀಗಾಗಿ ಅದನ್ನು ಔಷಧವನ್ನಾಗಿ ಪರಿವರ್ತಿಸಲು ಆಗಿರಲಿಲ್ಲ ಇದೇ ಕಾರಣದಿಂದ ಫ್ಲೆಮಿಂಗ್ ಪೆನಿಸಿಲಿನ್ ಸಂಶೋಧನೆಯನ್ನು ಕೈಬಿಟ್ಟಿದ್ದರು ಪೆನಿಸಿಲಿನ್ ರಸದ ಪರಿಣಾಮವನ್ನು ಬೇರೆ ವಿಧಾನಗಳಿಗೆ ಹೆಚ್ಚು ಕಾಲ ಉಳಿಸಿಕೊಳ್ಳುವಂತೆ ಮಾಡಬಹುದೇ ಎಂದು ಫ್ಲೋರಿ ಆಲೋಚನೆ ಮಾಡಿದರು ಅದು ಒಂದು ಸಾವಿರದ ಒಂಬೈನೂರ ಇಸುವಿ ಎರಡನೆಯ ಮಹಾಯುದ್ಧ ಆರಂಭವಾಗಿತ್ತು ಸರ್ಕಾರದ ಬಳಿ ಇದ್ದಬದ್ದ ಹಣವೆಲ್ಲ ಸಮರಕ್ಕೆ ಖರ್ಚಾಗಿ ಆಸ್ಪತ್ರೆಗಳನ್ನು ನಡೆಸಲಾಗದ ಪರಿಸ್ಥಿತಿ ಇತ್ತು ಸಿಬ್ಬಂದಿಗೆ ಸಂಬಳ ಕೊಡಲು ತತ್ವಾರ ಆಗಿರುವಾಗ ಸಂಶೋಧನೆಗೆ ಹಣ ನೀಡುವ ಮಾತೇ ಇರಲಿಲ್ಲ ಹೀಗಿರುವಾಗ ಪೆನಿಸಿಲಿನ್ ಬೆಳೆಸುವುದು ಹೇಗೆ ಅದರ ರಸ ತೆಗೆಯುವುದು ಹೇಗೆ ಒಂದು ಚಮಚ ರಸ ತೆಗೆಯಬೇಕು ಎಂದರೆ ಸಾಕಷ್ಟು ಪೆನಿಸಿಲಿನ್ ಫಂಗಸ್ ಬೆಳೆಸಬೇಕಿತ್ತು ಅದಕ್ಕೆ ಗಾಳಿಯ ಸಂಪರ್ಕ ಇರಬೇಕು ಹೀಟ್ಲೆ ಕಡೆಗೆ ರೋಗಿಗಳು ಮೂತ್ರ ವಿಸರ್ಜನೆಗೆ ಬಳಸುವ ಬೆಡ್ ಪ್ಯಾನ್ಗಳನ್ನು ಸಂಗ್ರಹಿಸಿದರು ಹೀಗೆ ಹದಿನಾರು ಬೆಡ್ ಪ್ಯಾನ್ ಗಳನ್ನು ಶುಚಿಗೊಳಿಸಿ ಅದರಲ್ಲಿ ಪೆನಿಸಿಲಿನ್ ಫಂಗಸ್ ಬೆಳೆಯಲು ಬೇಕಾದ ದ್ರಾವಣವನ್ನು ಒದಗಿಸಿ ಬೆಳೆಸಲು ಆರಂಭಿಸಿದರು ಸಾಕಷ್ಟು ಶ್ರಮದ ನಂತರ ದೊರೆತ ಅಲ್ಪ ಪ್ರಮಾಣದ ಪೆನಿಸಿಲಿನ್ ರಸವನ್ನು ಇಲಿಗಳಿಗೆ ಚುಚ್ಚಿ ಪರೀಕ್ಷೆ ಮಾಡಿದರು ಅದು ಅವರ ಆಕಸ್ಮಿಕ ಅದೃಷ್ಟ ಕೂಡ ಇಲಿಗಳ ಬದಲಿಗೆ ಪ್ರಯೋಗಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಗಿನಿ ಹಂದಿಗಳಿಗೆ ಅದನ್ನು ನೀಡಿದ್ದರೆ ಅವು ಬದುಕಿ ಉಳಿಯುತ್ತಿರಲಿಲ್ಲ ಗಿನಿ ಹಂದಿಗಳಿಗೆ ಜನ್ಮಜಾತ ಪೆನ್ಸಿಲಿನ್ ಅಲರ್ಜಿ ಈ ವಿಷಯ ಫ್ಲೋರಿ ಅವರಿಗೆ ತಿಳಿದಿರುವ ಸಾಧ್ಯತೆಯೇ ಇರಲಿಲ್ಲ ಪ್ರಯೋಗದ ಕಾಲಕ್ಕೆ ಅವರಿಗೆ ದೊರೆತದ್ದು ಇಲಿಗಳು ಮಾತ್ರ ವಿಧಿಯ ನಿರ್ಣಯ ಹಾಗೆತ್ತು ಪೆನ್ಸಿಲಿನ್ ಪಡೆದ ಇಲಿಗಳು ಯಾವುದೇ ಕೆಟ್ಟ ಪರಿಣಾಮ ಇಲ್ಲದೆ ಚೆನ್ನಾಗಿ ಉಳಿದವು ಜೊತೆಗೆ ಅವುಗಳ ಮೂತ್ರದಿಂದ ಪೆನ್ಸಿಲಿನ್ ಅಂಶ ಯಾವುದೇ ಬದಲಾವಣೆ ಇಲ್ಲದೆ ಹೊರಬರುತ್ತದೆ ಎಂದು ತಿಳಿಯಿತು ಪೆನ್ಸಿಲಿನ್ ರಸವನ್ನು ಮತ್ತಷ್ಟು ತಿಳಿಯಾಗಿ ಪೆನಿಸಿಲಿನ್ ರಸವನ್ನು ಮತ್ತಷ್ಟು ತಿಳಿಯಾಗಿಸಲಾಯಿತು ಹತ್ತು ಲಕ್ಷ ಭಾಗಕ್ಕೆ ಒಂದು ಭಾಗ ಪೆನ್ಸಿಲಿನ್ ರಸವನ್ನು ಹಾಕಿ ತಿಳಿಯಾಗಿ ಮಾಡಿದರೂ ಅದು ತನ್ನ ಪರಿಣಾಮವನ್ನು ಉಳಿಸಿಕೊಂಡಿತು ಒಂದೆಡೆ ಫ್ಲೋರಿ ಮತ್ತು ಚೇನ್ ಪೆನಿಸಿಲಿನ್ ಪರಿಣಾಮಗಳ ಪ್ರಯೋಗ ನಡೆಸಿದ್ದರೆ ಮತ್ತೊಂದೆಡೆ ಹೀಟ್ಲೆ ಪೆನಿಸಿಲಿನ್ ರಸವನ್ನು ಶುದ್ಧ ಮಾಡುವ ಪ್ರಯೋಗಗಳನ್ನು ಮಾಡುತ್ತಾ ಸಫಲತೆ ಪಡೆಯುತ್ತಿದ್ದರು ಇಲಿಗಳಿಗೆ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳ ಸೋಂಕು ಭರಿಸಿ ಅವಕ್ಕೆ ಪೆನಿಸಿಲಿನ್ ನೀಡಿ ಅವು ಗುಣವಾಗುವ ಪ್ರಯೋಗಗಳು ಅದ್ಭುತ ಯಶಸ್ಸು ಕಂಡವು ಸೋಂಕಿನ ಚಿಕಿತ್ಸೆಯಲ್ಲಿ ಹೊಸ ಶಕೆ ಆರಂಭ ಆಗಿತ್ತು ಲ್ಯಾನ್ಸೆಟ್ ಎಂಬ ಪ್ರಸಿದ್ಧ ವೈದ್ಯಪತ್ರಿಕೆಯಲ್ಲಿ ಈ ಸಂಶೋಧನೆಯ ವಿವರಗಳನ್ನು ಪ್ರಕಟಿಸಲಾಯಿತು ಆ ವೇಳೆಗೆ ಚಾಲ್ತಿಯಲ್ಲಿದ್ದ ಡೋಮಕ್ ಅವರ ಸಲ್ಫಾ ಔಷಧಗಳು ಸಾಕಷ್ಟು ಅಡ್ಡ ಪರಿಣಾಮ ಬೀರುತ್ತಿದ್ದವು ಪೆನಿಸಿಲಿನ್ಗೆ ಅಂತಹ ಯಾವುದೇ ಕೆಟ್ಟ ಪರಿಣಾಮಗಳು ಇರಲಿಲ್ಲ ಜೊತೆಗೆ ಸ್ವಲ್ಪ ಔಷಧಗಳಿಗಿಂತ ಪೆನಿಸಿಲಿನ್ ಬಹಳ ಪ್ರಭಾವಶಾಲಿಯಾಗಿತ್ತು ವಿಜ್ಞಾನದಲ್ಲಿ ಗೆಲುವು ಎನ್ನುವುದು ಸುಲಭವಾಗಿ ದಕ್ಕುವಂತದ್ದಲ್ಲ ಪೆನಿಸಿಲಿನ್ ತಯಾರಿಸಿದ ಈ ತ್ರಿವಳಿಗೂ ಇದರ ಅನುಭವ ಆಗಿರುವುದರಲ್ಲಿ ಇತ್ತು ಇದು ಮುಂದಿನ ವಾರದ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು ಸಂಚಿಕೆಯಲ್ಲಿ ಕೇಳುವಿರಿ ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು ರಚನೆ ಕಿರಣ್ ಸೂರ್ಯ ಪ್ರಸ್ತುತಿ ಅಶ್ವಿನಿ ಜಾಣ ಸುದ್ದಿ ಕುರಿತ ಸಲಹೆ ಸಂದೇಹಗಳು ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಮಾಡಿ